ಹಾಯ್ ಪ್ರೀಮಾ. ಹಾಯ್ ಪ್ರಿನ್ಸನ್. ಹಾಯ್. ಮಿನಿ ಫ್ಲಶ್ ಆಡೋದು ಹೇಗೆ ಎಂದು ಕಲಿಸಲು ಸಿದ್ಧರಿದ್ದೀರಾ? ಸರಿ, ನೋಡೋಣ. ಮಿನಿ ಫ್ಲಶ್ ಆಟವು ತ್ರಿಕಾರ್ಡ್ ಪೋಕರ್ ಆಟದ ಭಾರತೀಯ ಆವೃತ್ತಿಯಾಗಿದೆ. ಮಿನಿ ಫ್ಲಶ್ 52 ಕಾರ್ಡ್ಗಳ ಡೆಕ್ನೊಂದಿಗೆ ಡೀಲರ್ ವಿರುದ್ಧ ಆಡುವ ಆಟವಾಗಿದೆ. ಮಿನಿ ಫ್ಲಶ್ ಎಂಬುದು ತೀನ್ ಪತ್ತೆ ಅಥವಾ ಫ್ಲಶ್ ನಂತಹ ಆಟಗಳಿಗೆ ಸಂಬಂಧಿಸಿದ ಆಟವಾಗಿದೆ. ಡೀಲರ್ನಲ್ಲಿ 3 ಕಾರ್ಡ್ಗಳನ್ನು ಎಲ್ಲ ಆಟಗಾರರು ಮತ್ತು ಸ್ವಯಂ ಮುಖಾಮುಖಿಯಾಗಿ ವ್ಯವಹರಿಸುತ್ತಾರೆ. ಆಟದ ಉದ್ದೇಶ ಹೆಚ್ಚಿನ ಮೌಲ್ಯ ಪಡೆಯುವುದು. ಡೀಲರ್ ಕೈಗಿಂತ ಮೊದಲ 3 ಕಾರ್ಡ್ ನಿಮ್ಮೊಂದಿಗೆ ವ್ಯವಹರಿಸುತ್ತದೆ. Deltin Casinos, where players become winners. ಮಿನಿ ಫ್ರೆಶ್ ರ್ಯಾಂಕ್ದಲ್ಲಿ ಟ್ರಿಕ್ಸ್ ಒಂದೇ ಆಗಿರುತ್ತದೆ. ಹೆಚ್ಚಿನದು 3 ಏಸಸ್ ಮತ್ತು ಕಡಿಮೆ 5-3-2 ಸೂಕ್ತವಲ್ಲ. ಕೈಗಳ ಶ್ರೇಯಾಂಕವು ಸಾಂಪ್ರದಾಯಿಕ ಪೋಕರ್ ಕೈಗಳಿಂದ ಭಿನ್ನವಾಗಿದೆ. ಕಾರ್ಡ್ಗಳನ್ನು ಕೆಳಗಿನಂತೆ ಉನ್ನತದಿಂದ ಕೆಳಕ್ಕೆ ಶ್ರೇಣೀಕರಿಸಲಾಗಿದೆ. ಈಗ ಆಟ ಕೇಳುವ ಸಮಯ. ಆಟಗಾರನು ಆಂಟೆಬೆಟ್ಟನ್ನು ಇರಿಸುವ ಮೂಲಕ ಪ್ರಾರಂಭಿಸುತ್ತಾನೆ, ಅಥವಾ ಐಚ್ಛಿಕ ಬೆಟ್, ಬೋರ್ಡ್ ಬೆಟ್ ಅಂತಲೂ ಕರೆಯುತ್ತಾರೆ. ಆಟಗಾರನು ಐಚ್ಛಿಕ ಹೆಚ್ಚು ಮತ್ತು ಕಡಿಮೆ ಅಥವಾ ಬೋನಸ್ ಬೆಟ್ಟಿಂಗ್ ಆಯ್ಕೆಗಳ ಮೇಲೆ ಬಾಜಿ ಕಟ್ಟಬಹುದು. ಆಟಗಾರ ಮತ್ತು ವ್ಯಾಪಾರಿಗೆ 3 ಕಾರ್ಡನ್ನು ವಿತರಿಸುವುದರಿಂದ ಆಟ ಪ್ರಾರಂಭ ಆಗುತ್ತೆ. ಅವರ ಕಾರ್ಡ್ಗಳನ್ನು ನೋಡಿದ ನಂತರ ಆಟಗಾರರು ಆಡಲು ಆಯ್ಕೆ ಮಾಡಬಹುದು. ಅದು ಬೆಟ್ ಆನ್ ಅಥವಾ ಮಡಚಲು ಆಯ್ಕೆ ಮಾಡಿ, ಅಂದರೆ ಆಟವಾಡುವುದನ್ನು ಬಿಟ್ಟು ಬಿಡುವುದು. ಆಟಗಾರನು ಆಡುವ ಆಯ್ಕೆಯನ್ನು ಆರಿಸಿದರೆ ಅವನು ಬೆಟ್ ಪ್ರದೇಶದಲ್ಲಿ ಆಂಟಿ ಮೊತ್ತಕ್ಕೆ ಸಮನಾದ ಪಂತವನ್ನು ಮುಖಾಮುಖಿಯಾಗಿ ಇರಿಸಬಹುದು. ಅವನ ಕಾರ್ಡ್ಗಳನ್ನು ಇರಿಸಬೇಕಾಗುತ್ತೆ. ಆಟಗಾರ ಫೋಲ್ಡ್ ಮಾಡಲು ಆರಿಸಿದರೆ ಆಟವಾಡುವುದನ್ನು ಬಿಟ್ಟು ಬಿಡುತ್ತಾನೆ ಮತ್ತು ಆಂಟಿ ಬೆಟ್ ಅನ್ನು ಕಳೆದುಕೊಳ್ಳುತ್ತಾನೆ ಅಥವಾ ಬೋರ್ಡ್ ಬೆಟ್. ನಾವೆಲ್ಲರೂ ನಮ್ಮ ಆರಂಭಿಕ ಪಂತಗಳನ್ನು ಇರಿಸಿದ್ದೇವೆ. ವಿತರಕರು ಉನ್ನತ ರಾಣಿಯೊಂದಿಗೆ ಅರ್ಹತೆ ಪಡೆಯುತ್ತಾರೆ. ನನ್ನ ಹತ್ರ ಸ್ಟ್ರೇಟ್ ಇದೆ, ಬೆಟ್ ಮತ್ತು ಬೋರ್ಡ್ನಲ್ಲಿ ಹಣವನ್ನು ಸಹ ಗೆಲ್ಲುತ್ತೇನೆ. ನಾನು ಬೋರ್ಡ್ ಬೋನಸ್ ಅನ್ನು ಸಹ ಪಡೆಯುತ್ತೇನೆ, ಅದು ಬಾಜಿ ಮೊತ್ತದ ಒಂದು ಬಾರಿ. ಪ್ರೀಮಾ ಜೋಡಿ ರಾಜನ್ನು ಹೊಂದಿದ್ದು ಅವಳು ಬೆಟ್ ಮತ್ತು ಬೋರ್ಡ್ಗೆ ಸಹ ಪಾವತಿಸುತ್ತಾಳೆ ಮತ್ತು ಹೆಚ್ಚಿನ ಪಂತವು ತಳ್ಳುತ್ತದೆ. ಪ್ರಿನ್ಸನ್ ಕಿಂಗ್ ಹೈ ಫ್ಲಶ್ ಅನ್ನು ಹೊಂದಿದ್ದಾನೆ. ಅವರು ಬೆಟ್ ಮತ್ತು ಬೋರ್ಡ್ಗೆ ಸಹ ಪಾವತಿಸುತ್ತಾರೆ ಮತ್ತು ಹೆಚ್ಚಿನ ಮೊತ್ತದಲ್ಲಿ ಅವರು ತಮ್ಮ ಬಾಜಿ ಮೊತ್ತದ 2 ಪಟ್ಟು ಹಣವನ್ನು ಪಡೆಯುತ್ತಾರೆ. ಒಂದು ಕೈಯ ಜೋಡಿಯನ್ನು ಹೊಂದಿರದಿದ್ದರೆ ಅಥವಾ ಉತ್ತಮವಾಗಿದ್ದರೆ ಹೋಲಿಸಿದಾಗ ಅತ್ಯುನ್ನತ ಶ್ರೇಣಿಯ ಕಾರ್ಡ್ಗಳನ್ನು ಹೊಂದಿರುವ ಕೈ ಗೆಲ್ಲುತ್ತದೆ. ಜ್ಞಾಪಕ ವಿತರಕರಿಂದ ಅರ್ಹತೆ ಪಡೆಯಲು ಹೆಚ್ಚಿನ ರಾಣಿ ಅಗತ್ಯವಿದೆ. ಪಾವತಿಯು 1:1 ಆಗಿದೆ. ಆಟಗಾರ ಮತ್ತು ವ್ಯಾಪಾರಿ ಒಂದೇ ಕೈಯನ್ನು ಹೊಂದಿರುವ ಸಂದರ್ಭದಲ್ಲಿ ಹೆಚ್ಚಿನ ಕಾರ್ಡ್ಗಳನ್ನು ಹೊಂದಿರುವ ಕೈಗಳು ವಿನ್ ಆಗುತ್ತೆ. ಆಟಗಾರರ ಹ್ಯಾಂಡ್ ಬಿನ್ಸ್ ಪೇ ಔಟ್ ಬೋರ್ಡ್ 1:1 ಮತ್ತು ಬ್ಯಾಕ್ 1:1 ಆಗಿದೆ. ಒಂದು ವೇಳೆ ಆಟಗಾರ ಮತ್ತು ವಿತರಕರು ಒಂದೇ ರೀತಿಯ ಕಾರ್ಡ್ಗಳೊಂದಿಗೆ ಒಂದೇ ಕೈಗಳನ್ನು ಹೊಂದಿದ್ದರೆ ಸೂಟ್ ಅನ್ನು ಲೆಕ್ಕಿಸದೆ ಕೈ ಪುಷ್ ಆಗುತ್ತೆ. ವಿತರಕರು ಅರ್ಹತೆ ಹೊಂದಿಲ್ಲದಿದ್ದಾಗ ಬ್ಯಾಟ್ 1 ಪುಷ್, ಆಂಟೆ 1:1 ಗೆಲ್ಲುತ್ತೆ. ವಿತರಕರ ಕೈ ಆಟಗಾರರ ಕೈಗಳನ್ನು ಹೊಡೆಯುತ್ತದೆ. ಬೆಟ್ 1:1, ಆಂಟೆ 1:1 ಗೆಲ್ಲುತ್ತೆ. ಡೀಲರ್ ಅರ್ಹತೆ ಪಡೆದಾಗ ಮತ್ತು ಆಟಗಾರನು ವಿತರಕರ ಕೈಯನ್ನು ಸೋಲಿಸುತ್ತಾನೆ, ಆಂಟೆ ಲೂಸಸ್ ಆಗುತ್ತೆ, ಬೆಟ್ ಕೂಡ ಲೂಸಸ್ ಆಗುತ್ತೆ. ಆಟದಲ್ಲಿ 3 ಅಗ್ರಶ್ರೇಯಾಂಕದ ಕೈಗಳಲ್ಲಿ ಒಬ್ಬ ಆಟಗಾರರನ್ನು ವ್ಯವಹರಿಸಿದಾಗ ಬೋರ್ಡ್ ಬೋನಸ್ ಅನ್ನು ಪಾವತಿಸಲಾಗುತ್ತದೆ. ವಿತರಕರ ಅರ್ಹ ಕೈಯನ್ನು ಆಟಗಾರರ ಕೈ ಹೊಡೆದಾಗ ಮಾತ್ರ ಬೋನಸ್ ಅನ್ನು ಪಾವತಿಸಲಾಗುತ್ತದೆ. ಬೋನಸ್ ಪಾವತಿಗಳು ಕೆಳಗಿನಂತಿವೆ: 3 of a kind, 5:1, ಸ್ಟ್ರೇಟ್ ಫ್ಲಶ್, 4:1, ಸ್ಟ್ರೇಟ್, 1:1. ಕಡಿಮೆ ಶ್ರೇಯಾಂಕದ ಮತ್ತು ಐಚ್ಛಿಕ ಬೆಟ್ ಬಗ್ಗೆ ಮಾತನಾಡೋಣ. ಟ್ರಯಲ್. 3 ಏಸ್ ಇರುವಾಗ ನಿಮ್ಮ ಕೈ ಟ್ರಯಲ್ ಆಗುತ್ತೆ. ಪಾವತಿಯು 100:1. ಡಬಲ್ ರನ್.
ಅನುಕ್ರಮದಲ್ಲಿ ಒಂದೇ ಸೂಟ್ನ ಮೂರು ಕಾರ್ಡ್ಗಳು ಡಬಲ್ ರನ್ ಸ್ಟ್ರೇಟ್ ಫ್ಲಾಶ್. ಪಾವತಿಯು 75:1. ರನ್. ನೀವು ಅನುಕ್ರಮದಲ್ಲಿ ಮೂರು ಕಾರ್ಡನ್ನು ಹೊಂದಿರುವಾಗ ಆದರೆ ಅವು ಒಂದೇ ಸೂಟ್ನಲ್ಲಿ ಇಲ್ಲದಿದ್ದಾಗ ನೀವು ರನ್ ಅಥವಾ ಸ್ಟ್ರೇಟ್. ಪಾವತಿಯು 4:1. ಫ್ಲಶ್. ನೀವು ಒಂದೇ ಸೂಟ್ನ ಮೂರು ಕಾರ್ಡನ್ನು ಹೊಂದಿರುವಾಗ ಮತ್ತು ಅವು ಅನುಕ್ರಮದಲ್ಲಿ ಇಲ್ಲದಿದ್ದಾಗ ನೀವು ಫ್ಲಶ್ ಅನ್ನು ಹೊಂದಿದ್ದೀರಿ. ಪೇ ಔಟ್ 2:1. ಪೇರ್. ನೀವು ಒಂದೇ ಮೌಲ್ಯದ ಎರಡು ಕಾರ್ಡನ್ನು ಹೊಂದಿರುವಾಗ ನೀವು ಪೇರ್ ಹೊಂದುತ್ತೀರಿ. ಪೇರ್ ಬಂದು ಪುಷ್. ಕಡಿಮೆ ಶ್ರೇಯಾಂಕದ ಕಾರ್ಡ್ಗಳು ಮತ್ತು ಕಡಿಮೆ ಐಚ್ಛಿಕ ಬೆಟ್ಗಾಗಿ ಪಾವತಿಯ ಆಡ್ಸ್ ಕುರಿತು ಈಗ ಮಾತನಾಡೋಣ. ಕಡಿಮೆ ಶ್ರೇಣಿಯ ಕಾರ್ಡ್ಗಳು 10 ಟಾಪ್, 9 ಟಾಪ್, 8 ಟಾಪ್, 7 ಟಾಪ್, 6 ಟಾಪ್ ಮತ್ತು 5 ಟಾಪ್. 10 ಟಾಪ್ ಎಂದರೇನೆಂದು ತಿಳಿಯೋಣ. 10 ಟಾಪ್ ಅತ್ಯುನ್ನತ ಕಾರ್ಡ್ ಆಗಿದ್ದು ಇದರಲ್ಲಿ 10 ಅನುಸರಿಸುವ ಕೆಳಗಿನ ಕಾರ್ಡ್ಗಳು ಅನುಕ್ರಮದಲ್ಲಿಲ್ಲ ಮತ್ತು ಒಂದೇ ಸೂಟ್ನಲ್ಲಿಲ್ಲ. ಅಂತೆಯೇ ಇದು 9 ಮೇಲ್ಭಾಗದಿಂದ 5 ಮೇಲ್ಭಾಗದವರೆಗಿನ ಎಲ್ಲ ಕಾರ್ಡ್ಗಳಿಗೆ ಕಾರ್ಯನಿರ್ವಹಿಸುತ್ತದೆ. ಕಡಿಮೆ ಆಯ್ಕೆಯ ಬೆಟ್ಟಿಂಗ್ಗಾಗಿ ಪಾವತಿಗಳನ್ನು ಈಗ ಅರ್ಥ ಮಾಡಿಕೊಳ್ಳೋಣ. 10 ಟಾಪ್ ಒಂದು ಪುಷ್ ಆಗಿದೆ. 9 ಟಾಪ್ 1:1. 8 ಮೇಲ್ಭಾಗವು 2:1 ಆಗಿದೆ. 7 ಮೇಲ್ಭಾಗವು 4:1. 6 ಮೇಲ್ಭಾಗವು 15:1. 5 ಮೇಲ್ಭಾಗವು 50:1. ಆಟಗಾರರು ಆಟವನ್ನು ಮುಂದುವರಿಸುವುದನ್ನು ಲೆಕ್ಕಿಸದೆ ಎಲ್ಲ ವಿಜೇತ ಕಡಿಮೆ ಪಂತಗಳಿಗೆ ಪಾವತಿಯನ್ನು ಮಾಡಲಾಗುತ್ತದೆ. ವಿಡಿಯೋ ಸರಣಿಯನ್ನು ಪ್ಲೇ ಮಾಡಲು ಕಲಿಯುವ ಈ ಆವೃತ್ತಿಯನ್ನು ನೀವು ಆನಂದಿಸಿದಿರಿ ಎಂದು ಭಾವಿಸುತ್ತೇನೆ. ಬಾಯ್.